ತುಂಬಾ ಖುಷಿ ಆಗ್ತಿದೆ ಅಮ್ಮ, ನಾನು ನಿರೀಕ್ಷೆ ಇಟ್ಟಿರಲಿಲ್ಲ, ಇಟ್ಟಿದೆ ಒಂದ್ ಇದಕ್ಕೆ ಹೇಗಾದ್ರೆ ಹೊಸಪ್ಪನ ಆಗಿರೋದ್ಕೋಸ್ಕರ ಜಾಸ್ತಿ ಫಸ್ಟ್ ಡೇ ಫಸ್ಟ್ ಶೋ ಫುಲ್ ಆಗ್ಬಿಡುತ್ತೆ, ಎಲ್ಲರೂ ಜನ ಹೋಗ್ತಾರ ಅಂತ ಹೇಳ್ಬಿಟ್ಟು. ಬಟ್ ನಿಜವಾಗ್ಲೂ ಕೂಡ ಒಂದಂತೂ ಗ್ಯಾರಂಟಿ ಆಯ್ತು, ಅಭಿಮಾನಿಗಳು ಆಗ್ಬೋದು, ಕರ್ನಾಟಕ ಜನತೆ ಆಗ್ಬೋದು, ಒಳ್ಳೆ ಸಿನಿಮಾ ಮಾಡಿದ್ರೆ, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರೆ ಗೆಲ್ಸೆ ಗೆಲ್ಲಿಸ್ತಾರೆ, ಆಶೀರ್ವಾದನೂ ಮಾಡಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಬಾಂಬೆಯಲ್ಲಿ ಮೀಡಿಯಂ ಆಗಿ ಹೋಗ್ತಾ ಇದೆ, ಕೇರಳದಲ್ಲಿ ಒಂದು ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದೆ, ಏನೋ ಗೊತ್ತಿಲ್ಲ, ಇನ್ನು ಆಗುತ್ತೆ. ನಿರೀಕ್ಷೆ ಇಡಬಾರ್ದು ಹೊಸಬ್ಬ, ನಾನು ನಿರೀಕ್ಷೆ ಇಡಬಾರ್ದು, ಅದಕ್ಕೆ ಒಂದು ಸ್ವಲ್ಪ ಪಿಕಪ್ ಆಗುತ್ತೆ. ಆ ದೇವರು ಇದ್ದಾನೆ, ಜನ ಇದ್ದಾರೆ, ಒಳ್ಳೆ ಸಿನಿಮಾ ಮಾಡಿದ್ದೀವಿ, ನೋಡೋಣ. ಮತ್ತು ಹೈದರಾಬಾದು, ಸಾರಿ, ನಮ್ಮ ಡೆಲ್ಲಿ, ಯು ಪಿ, ನಮ್ಮ ಯಾವುದು ಅಹಮದಾಬಾದು, ಎಲ್ಲ ಕಡೆಗೂ ಕೂಡ ಆಲ್ಮೋಸ್ಟ್ ಎಲ್ಲ ಕಡೆ ಹೌಸ್ಫುಲ್ ಹೋಗ್ತಿದೆ. ಡೆಲ್ಲಿದು ಟಿಕೆಟೇ ಸಿಗ್ತಾ ಇಲ್ಲ. ನನಗೆ ಉತ್ತರ ಕರ್ನಾಟಕದಲ್ಲಿಂದ, ಮೈಸೂರು ಕಡೆಯಿಂದ, ಬೆಳಗಾವಿಯಿಂದ, ಹಾವೇರಿಯಿಂದ, ಕೊಪ್ಪಳದಿಂದ, ಕೋಲಾರ ಕಡೆಯಿಂದ, ಬಳ್ಳಾರಿ ಕಡೆಯಿಂದ ನನಗೆ ಫೋನು, ಸರ್ ಹೆಂಗಾದ್ರೂ ಮಾಡಿ ನಮ್ಗೆ ಇಷ್ಟ ಬರ್ತಾ ಮಾತಾಡ್ಸಿ ನಮಗೆ ಟಿಕೆಟ್ ಕೊಡಿಸಿ ಅಂತ. ಅಲ್ಲಪ್ಪ, ನನ್ನ ಕೈಲಿ ಏನು ಇಲ್ಲಪ್ಪ, ನೀವು ಅಲ್ಲೇ ತೊಗೊಳ್ಬೇಕು, ಇಲ್ಲ ಅಂತ ಬುಕ್ ಮೈಸೂರು ಬುಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ದಟ್ಸ್ ಗ್ರೇಟ್. ಓಕೆ ಸೋದರ, ಇದು ನಿಮ್ಮ ಲೈಫ್ ದ ಬಿಗ್ಗೆಸ್ಟ್ ಡೇ. ನಿಜಕ್ಕೂ ಗಂಗೆ ಆಗಿದೆ, ಎಲ್ಲರೂ ಕರ್ಕೊಂಡು ಖಂಡಿತ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಖುಷಿಗಿಂತ ಇಷ್ಟು ದಿನ ನಾವೆಲ್ಲ ಇಂಟರ್ವ್ಯೂಸ್ ಅಲ್ಲಿ ನರ್ವಸ್ ಆಗ್ತಿದೆ ಅಂತಿದ್ವಿ, ಇವತ್ ಖುಷಿ ಆಗ್ತಿದೆ. ಅಫ್ಕೋರ್ಸ್ ಅಷ್ಟೇನೆ ಒಂದು ಇಮೋಷನಲ್ ಮೂಮೆಂಟ್ ನಮ್ಮಿಬ್ಬರಿಗೆ, ಯಾಕೆಂದ್ರೆ ಇಷ್ಟು ಕಷ್ಟಪಟ್ಟಿದ್ದೇವೆ, ಸಾರ್ಥಕ ಆಯ್ತು ಅಂತ ಅನಿಸ್ತು. ಅಂಡ್ ಜನರಿಗೆ ಇಷ್ಟ ಆಗ್ತಿದೆ. ಜಯತ್ ಹೇಳ್ದಂಗೆ ಎಲ್ಲ ಕಡೆ ಹೌಸ್ಫುಲ್ ಶೋಸ್, ಒಂದು ಆರ್ಟಿಸ್ಟ್ಗೆ ಏನ್ ಬೇಕು ಹೇಳಿ, ಫಸ್ಟ್ ಡೇ ಫಸ್ಟ್ ಶೋ ಹೌಸ್ಫುಲ್ ಬೋರ್ಡ್ ನೋಡಿದೆ ಒಂಥರ ಖುಷಿ ನಮಗೆ. ಅದನ್ನು ಡೆಲ್ಲಿ ಪ್ಯಾನ್ ಇಂಡಿಯಾ, ಐ ಥಿಂಕ್ ಡೆಲ್ಲಿ ಆ್ಯಂಡ್ ಮೈಸೂರಲ್ಲೂ ನೋಡಿದ್ವಿ ಮೊನ್ನೆ, ಐ ಥಿಂಕ್ ಇಸ್ ಅವರ್ ಪೋಸ್ಟ್ ಟುಡೇ. ಸೊ ಎಲ್ಲ ಕಡೆ ಹೌಸ್ಫುಲ್ ಶೋಸ್ ಬೋರ್ಡ್ ನೋಡಿ ತುಂಬ ಅಂದ್ರೆ ತುಂಬ ಖುಷಿ ಆಗ್ತಿದೆ ಸರ್. ಓಕೆ, ಈ ಕ್ಷಣದಲ್ಲಿ ನಿಮ್ಮ ಅಭಿಮಾನಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಸಮಯದಲ್ಲಿ, ಈ ಸಂದರ್ಭದಲ್ಲಿ? ಏನಿಲ್ಲ, ಇವತ್ತು ಫಸ್ಟ್ ಡೇ ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ನಾಳೆಯಿಂದ ಸ್ಯಾಟರ್ಡೆ ಸಂಡೇ ಎಲ್ಲರಿಗೂ ರಜೆ ಇರುತ್ತೆ, ಏನಿಲ್ಲ, ಪ್ಲೀಸ್ ಸಿನಿಮಾ ನೋಡಿ, ನಮಗೆ ಪ್ರೀತಿ ಕೊಡಿ, ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ಸ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಆದ್ಮೇಲೆ ಅವ್ರು ಕಾರ್ಯ ಮಾಡಿದ್ರು, ಮತ್ತೆ ರಿಷಬ್ ಶೆಟ್ಟಿ ಅವರು ಸುಮಾರು ಸಿನಿಮಾ ಆಯ್ತು, ಡೈರೆಕ್ಟರ್ ಆಗಿ ಹೀರೋ ಮಾಡಿದ್ದಾರೆ, ಆಮೇಲೆ ಕಾಣ್ತಾ ಇದ್ದಾರೆ. ನೀವು ಏನು ಭರವಸೆ ಇದೆ ಅಂತ ಹೇಳಿದ್ರು, ಹೇಳಿದ್ರೆ ಏನು ಭರವಸೆ ಇಲ್ಲಪ್ಪ, ನೀವು ನೋಡಿ ಒಂದ್ಸತಿ ನೋಡ್ಬಿಟ್ಟು ಅಂತ ಹೇಳಿದ್ರು. ಈಗ ಫೋನ್ ಮಾಡಿ ಹೇಳಿದ್ರು, ನಿಜವಾಗ್ಲೂ ಸರ್ ನೀವು ಧೈರ್ಯ ನಾನು ನೆಚ್ಚಬೇಕು, ನೀವು ಮೊದಲನೇ ಸಿನಿಮಾ ಪಾಯಿಂಟ್ ಮಾಡಿದ್ರೆ ನಾವೇನು ಅನ್ಕೊಂಡಿದ್ದೀವಿ ಹೊಸಬ್ಬಲ್ವ ಸರ್, ನಮ್ಗೆ ಹಂಗೆ ಅನ್ಸುತ್ತೆ ಅಂತ. ಸಿನಿಮಾ ನೋಡಿದ್ರೆ ನಾನು ನಿಮ್ಮ ಫ್ಯಾನ್ ಆಗ್ಬಿಡಿ ಸರ್, ದಯವಿಟ್ಟು ಇಲ್ಲಿ ಬನ್ನಿ, ಒಂದು ನಾವು ಫ್ಯಾನ್ ಶೋ ಮಾಡಬೇಕು ಅಂತ ಹೇಳ್ತೀವಿ. ನೋಡಬೇಕು ಒಳ್ಳೆಯ ಖುಷಿ ಆಯ್ತು.